ಉತ್ಸವ ನ್ಯೂಸ್ಗೆ ಸ್ವಾಗತ. ವಿಜಯಪುರ ನಗರದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಕೃಷಿ ಇಲಾಖೆ ಆತ್ಮ ಯೋಜನೆ ವಿಜಯಪುರ ಸಿರಿಧಾನ್ಯಗಳ ಆಹಾರ ಮೇಳ ಪ್ರದರ್ಶನ ಮಾರಾಟ ಮಾಡುವ ಮೂಲಕ ಉದ್ಘಾಟನೆ ಕಾರ್ಯಕ್ರಮವನ್ನು ಚಾಲನೆ ನೀಡಿದ್ದಾರೆ. ಈ ಸಮಸ್ತ ಜೀವ ಜಂತುಗಳಿಗೆ ಅನ್ನ ಹಾಕುವವರು ಯಾರಪ್ಪ ಅಂತಂದ್ರೆ ರೈತ. ಆ ರೈತನ ಮನೆಯಲ್ಲಿ ರೈತನಿಗೆ ಹೆಗಲು ಕೊಟ್ಟು ದುಡಿಯೋರು ಯಾರಪ್ಪ ಅಂದ್ರೆ ಇವೆಲ್ಲ ಹೆಣ್ಮಕ್ಳೆ. ಮನೆಯಲ್ಲಿಯೂ ಕೂಡ ಮನೆಯಲ್ಲಿ ನೀವು ಎಲ್ಲ ಕೆಲಸವನ್ನ ಮಾಡಿ ಹೊಲಕ್ಕೆ ಹೋಗಿ ರೈತನ ಕೂಡ ನಿಮ್ಮ ಪತಿ ದೇವರು ಕೂಡ ಕೂಡಿ ಅಲ್ಲಿ ಒಳ್ಳೆಯ ಕೆಲಸವನ್ನ ಮಾಡಿ ಎಲ್ಲರಿಗೂ ನೀವು ಮಾದರಿಯಾಗಿರುವಂತ ಹೆಣ್ಮಕ್ಳು ಇವತ್ತ ಇಲ್ಲಿ ನೋಡಿ ನಿಮ್ಮೆಲ್ಲರೂ ನೋಡಿ ಬಹಳ ಸಂತೋಷ ಅನಿಸ್ತಾ ಇದೆ. ಈ ಒಂದು ದಿಶೆಯಲ್ಲಿ ಇವತ್ತು ಧರ್ಮಸ್ಥಳ ಬಹಳ ಈ ಸಂಸ್ಥೆ ದೊಡ್ಡ ಕೆಲಸವನ್ನು ಮಾಡಕತ್ತಿದೆ. ನಾವು ತಿಳ್ಕೊಬೇಕು ಎಲ್ಲಿ ಧರ್ಮದ ಕಾರ್ಯ ನಡೀತಾವೋ ಅದೇ ಧರ್ಮಸ್ಥಳ ಅನ್ನೋದು ನಾವು ಸ್ಪಷ್ಟವಾಗಿ ತಿಳ್ಕೋಬೇಕು. ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಅನೇಕ ಧಾರ್ಮಿಕ ಕಾರ್ಯವನ್ನ ಮಾಡ್ತಾರ, ಸಾಮಾಜಿಕ ಕಾರ್ಯವನ್ನ ಮಾಡ್ತಾರ, ಶೈಕ್ಷಣಿಕವಾಗಿ ಬಡವರ ಕಣ್ಣೀರು ಒರೆಸುವಂತ ಕಾರ್ಯವನ್ನ ಮಾಡ್ತಾ ಇದ್ದಿದ್ದು ಇವತ್ತು ನಾವೆಲ್ಲರೂ ಅವರಿಗೆ ಹೆಮ್ಮೆ ಪಡುವಂತಹದ್ದು ಮಠ ಅನ್ನೋದು ಕೂಡ ನಾವು ಬಹಳ ಅಭಿಮಾನ ಸಂತೋಷದಿಂದ ಹೇಳಬೇಕಾಗ್ತಾ ಇದೆ. ಅಂತ ದಿಶೆಯಲ್ಲಿ ಇವತ್ತ ನೀವೆಲ್ಲರೂ ಹೆಣ್ಮಕ್ಳು ಇದು ಕುಡೀರಿ, ನೀವೊಂದು ಕೆಲಸ ಮಾಡ್ಬೇಕು. ಏನಪ್ಪ ಅಂತಂದ್ರೆ ಮನೆಯಲ್ಲಿ ಈ ಸಿರಿಧಾನ್ಯವನ್ನ ನೀವು ಭೂಮಿ ಇದ್ದವ್ರು ಬೆಳಿಬೇಕು. ನೀವು ಭೂಮಿ ಇದ್ದವ್ರು ಈ ಧಾನ್ಯವನ್ನ ಬೆಳೆದು ಆ ಮನೆಯಿಂದ ಆ ಹೊಲದಿಂದ ಧಾನ್ಯವನ್ನು ಹೊತ್ಕೊಂಡು ಈ ಊರೊಳಗೆ ಯಾರ್ಯಾರಿಗೆ ಆರೋಗ್ಯ ಕೆಟ್ಟದ ಅವರಿಗೆ ಆರೋಗ್ಯ ಸುಧಾರಿಸ್ಕೊಂಡು ತುಂಬಿಕೊಂಡು ನೀವು ಕೊಟ್ರಪ್ಪ ಅಂದ್ರೆ ನಮ್ಮ ಸಮಾಜ ಆರೋಗ್ಯ ಸಮಾಜವಾಗ್ತದಂತ ಮಾತನ್ನು ಕೂಡ ಈ ಪ್ರಸಂಗದಲ್ಲಿ ಹೇಳುತ್ತಾ ನೀವೆಲ್ಲ ನಿಮ್ಮ ಮಕ್ಕಳಿಗೆ ನಾನು ನೋಡ್ತೀನಿ. ಯಾಕಂದ್ರೆ ನಮ್ದೊಂದು ಶಿಕ್ಷಣ ಸಂಸ್ಥೆ ಇದೆ, ಆ ಸಂಸ್ಥೆಯಲ್ಲಿ ಮಕ್ಕಳಿಗೆ ಊಟ ಕಟ್ಟಿರ್ತಾರ. ಏನು ಕಟ್ಟಿರ್ತಾರ ಅಂದ್ರೆ ಬರೇ ಅವಲಕ್ಕಿ ಕಟ್ಟಿರ್ತಾರ, ಒಂದಿಷ್ಟು ಬ್ರೆಡ್ ಅಂಗಡಿಯಾಗ ಹೋಗಿ ತಂದು ಅವ್ರು ಬುತ್ತಿ ಕಟ್ತಾರ. ಹೀಗೆ ಮಾಡಿದ್ರೆ ನಮ್ಮ ಮಕ್ಕಳ ಆರೋಗ್ಯ ಚೆನ್ನಾಗಿ ಆಗುವುದಿಲ್ಲ. ನಾವು ಈ ಸಿರಿಧಾನ್ಯದ ಅಡಿಗೆ ಮಾಡಿ ನಮ್ಮ ಮಕ್ಕಳಿಗೆ ಊಟ ಮಾಡಿದ್ರೆ ನಿಮ್ಮ ಮಕ್ಕಳು 100 ವರ್ಷ ಬದುಕ್ತಾರೆ. ಆ ದಿಶೆಯಲ್ಲಿ ನೀವು ಮಕ್ಕಳನ್ನ ಚೆನ್ನಾಗಿ ಕಳಿಸ್ರಿ, ಆರೋಗ್ಯವಂತರನ್ನಾಗಿ ಮಾಡ್ರಿ, ವಿದ್ಯೆಯನ್ನ ಕೊಡ್ರಿ, ಅವ್ರಿಗೆ ಸಂಸ್ಕಾರ ಕೊಡ್ರಿ. ಯಾಕಂದ್ರ ತೊಟ್ಟಲ ತೂಗುವ ಕೈಯ ನಿಮ್ದು, ತೊಟ್ಟಲ ತೂಗುವ ಕೈಯ ಜಗತ್ತನ್ನೇ ತೂಗ್ತದಂತ. ಇಲ್ಲೆಲ್ಲ ನೋಡಿದಾಗ ನಿಮ್ಮನ್ನು ನೋಡಿದಾಗ ಬಹಳ ಸಂತೋಷ ಅನಿಸ್ತದ. ಪೂಜ್ಯ ವೀರೇಂದ್ರ ಹೆಗಡೆಯವರು ಈ ಮಹಿಳಾ ಸೊಸೈಟಿ ಸಂಘ ಅಂತ ಮಾಡ್ಯಾರ, ಗ್ರಾಮ ಉದ್ಯೋಗ ಅಂತೇಳಿ. ಅಲ್ಲಿ ಪುರುಷನಿಗೆ ಅವ್ರು ಕೈ ಒಳಗೆ ಕೊಟ್ಟಿಲ್ಲ, ಹೆಣ್ಮಕ್ಳು ನಿಮ್ಮ ಕೈ ಒಳಗೆ ಕೊಡ್ತಾರೆ. ಯಾಕಂದ್ರ ನೀವು ಡಿಜಿಟಲ್ ಬ್ಯಾಂಕ್ ಇದ್ದಂಗೆ ನೀವು ಬಹಳ ಭದ್ರತೆ ಇರುವಂತವ್ರು. ಅದಕ್ಕೆ ನಿಮ್ಮನ್ನ ಮುಂದೆ ಮಾಡಿ ಆ ನಿಮ್ಮ ಒಂದಿಷ್ಟು ನಮ್ಮ ಹೆಣ್ಮಕ್ಳು ಮುಂದೆ ಬರಲಿ ತಿಳ್ಕೊಂಡು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರ ಕೆಲಸ ಅದು ಭಗವಂತನ ಕೆಲಸ, ಅದು ಧರ್ಮದ ಕೆಲಸ. ಈ ವಿಜಯಪುರ ಜಿಲ್ಲೆಯಲ್ಲಿ ಇವತ್ತು ನೋಡಿ ನಾನು ಈ ಪತ್ರಿಕೆಯಲ್ಲಿ ಮಾಡಿ ಕೊಟ್ಟಿದ್ದು ನಮ್ಮ ಕಾರ್ಯಕರ್ತರು ಸುಮಾರು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು 1,000 ಜನ ಇಲ್ಲಿ ಕೆಲಸ ಮಾಡ್ತಾರೆ. ಇಷ್ಟು ಮಂದಿಗೆ ಉದ್ಯೋಗ ಕೊಡುವಂತ ಕೆಲಸ ಇವತ್ತು ಸರ್ಕಾರಕ್ಕೂ ಆಗಿಲ್ಲ. ಅಷ್ಟು ಕಾರ್ಯವನ್ನ ಧರ್ಮಸ್ಥಳದ ಈ ಸಂಸ್ಥೆ ಮಾಡಿದ್ರಪ್ಪ ಅಂತಂದ್ರೆ ನಾವೆಲ್ಲರೂ ಹೆಮ್ಮೆ ಕೊಡುವಂತಹದ್ದು. ಪ್ರಗತಿಪರ ಮಹಿಳೆಯರಿಂದ ಮಹಿಳೆಯರಿಗೆ ತರಬೇತಿ ಕೊಟ್ಟಿವಿ. ಒಬ್ಬಳು ಮಹಿಳೆ ನೆವಣಿ ನಾವು ಏನಿಲ್ಲ ಅಂದ್ರೆ ವರ್ಷಕ್ಕೆ
ಇಪ್ಪತ್ತು ಹದಿನೈದು ಕ್ವಿಂಟಲ್ ಈ ತರ ಬೆಳಿತೀವಿ ಮೇಡಮ್, ಆಗ ಅದನ್ನ ಮನೆಯಾಗ ಕೊಡ್ತೀವಿ. ಯಾಕಂದ್ರೆ ನಮ್ಗೆ ಜನರ ಆರೋಗ್ಯ ಮುಖ್ಯ. ಹೊರತಾಗಿ ಎರಡರಿಂದ ಮೂರು ಟೀ ತೆಗಿಯೋದು ಅಷ್ಟು ನಮ್ಗೆ ಅದು ಸರಿಯಲ್ಲ. ಯಾಕೆ ಆರೋಗ್ಯ ನಾವು ಬೆಳೆಸಿದೀವಿ ಅಂದ್ರೆ ಅದ್ರ ಪುಣ್ಯ ನಮಗೆ ಸಿಗ್ತದ, ಅದ್ರ ಕ್ವಾಲಿಟಿನೂ ಐತಿ, ಕ್ವಾಂಟಿಟಿನೂ ಐತಿ, ಅದ್ರ ಬೆಲೆನೂ ಸಿಗುತ್ತಾ ಅಂತ ಅವ್ರು ಹೇಳಿದ್ರು. ಇದಕ್ಕಿಂತ ಖುಷಿ ಯಾವುದಿಲ್ಲ. ಯಾಕಂದ್ರೆ ಇವತ್ತೆಲ್ಲರೂ ನಾವು ಎಲ್ಲ ಟೈಮ್ ಕೆಲಸ 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 ಆರ್ಥಿಕ ಪರಿಸ್ಥಿತಿ, ಅದ್ರ ಜೊತೆಗೆ ಫಾಸ್ಟ್ ಫುಡ್ ಅಂದ್ರೆ ಮ್ಯಾಗಿ ಪಿಜ್ಜಾ ಬರ್ಗರ್ ಅದಕ್ಕೆ ಮಕ್ಕಳು ಅಡಿಕ್ಟ್ ಆಗ್ಯಾವ, ಅದಕ್ಕೆ ಅವಲಂಬ ಆಗ್ಯಾವ. ಅದ್ರ ಸಂಬಂಧ ನಾವು ಏನ್ ಮಾಡ್ಬೇಕು, ಅದನ್ನ ತಿಂದ್ಮೇಲೆ ಮಕ್ಕಳಿಗೆ ಎಷ್ಟು ಆರೋಗ್ಯದ ಪರಿಣಾಮ ಆಗುತ್ತೆ. ಮ್ಯಾಗಿ ತಿಂದ್ರೆ ಏನಾಗ್ತದ, ಪಿಜ್ಜಾ ತಿಂದ್ರೆ ಏನಾಗ್ತದ, ಬರ್ಗರ್ ತಿಂದ್ರೆ ಏನಾಗ್ತದ, ಈ ರಾಗಿಯಿಂದ ಮತ್ತು ನೆವಣೆಯಿಂದ ಮತ್ತು ಈ ಜೋಳದಿಂದ ಪ್ರತಿ ಒಂದು ಸಿರಿಧಾನ್ಯದ ಮುಖಾಂತರ ಆಗಿದ್ದು ಆಹಾರ ಧಾನ್ಯಗಳನ್ನ ಸ್ನ್ಯಾಕ್ಸ್ಗಳನ್ನ ತಿಂದ್ರೆ ಆರೋಗ್ಯವೂ ಮುಖ್ಯ ಆಗುತ್ತೆ, ಆಯುಷ್ಯನೂ ಹೆಚ್ಚಿಸ್ಕೊಂಡಾಗುತ್ತೆ. ಹಿಂದಿನ ಕಾಲದಲ್ಲಿ ನೂರ ನೂರ ಐವತ್ತು ವರ್ಷ ಬಾಳ್ತಾ ಇದ್ರು, ಈಗಿನ ನಮ್ಮ ಆಯುಷ್ಯ ಅರವತ್ತು ವರ್ಷ ಬಂದ್ರೆ ಅವರ ದೊಡ್ಡವರನ್ನು ಎತ್ತಾಗದ. ಅದಕ್ಕೆ ಎಲ್ಲಾ ತಾಯಂದರು ತಮ್ಮ ಮನೆಯಲ್ಲಿ ಸಿಕ್ತಕ್ಕಂತ ತಮ್ಮ ಹೊಲದಲ್ಲಿ ಸಿಕ್ತಕ್ಕಂತ ಸಿರಿಧಾನ್ಯವನ್ನು ಬಳಸಿ ಈ ಸಿರಿಧಾನ್ಯಕ್ಕೆ ಇನ್ನಿಷ್ಟು ಬೆಲೆ ಕೊಟ್ಟು ಅದನ್ನ ಹಳೇದು ಅಂತ ನೀವು ಬಿಟ್ಟು ಓಲ್ಡ್ ಈಸ್ ಗೋಲ್ಡ್ ಅಂತ. ಹಳೇದು ಯಾವತ್ತಿದ್ರು ಹೊಸದೇ ಇರುತ್ತೆ, ಅದಕ್ಕೆ ಯಾವತ್ತೂ ಹಳೇದು ಅನ್ನೋದೇ ಇರಲ್ಲ. ಆ ತರ ಸಿರಿಧಾನ್ಯವನ್ನ ಬಳಸಿ ಸಿರಿಧಾನ್ಯದಿಂದ ಒಳ್ಳೆ ಆರೋಗ್ಯ ಪಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಎರಡು ಮಾತುಗಳಿಗೆ ವಿರಾಮ ಹೇಳ್ತೀನಿ. ಜೈ ಜೈ ಮಾಂಸ.